ನಾವು ಕಾಲಕ್ಕೆ ತಕ್ಕಾಗಿ ಬದಲಾಗಬೇಕು ಇಲ್ಲದೇ ಹೋದ್ರೆ ಕಾಲ ಯಾವ ತರ ಬಂದ್ಬಿಡುತ್ತೆ ಅಂದ್ರೆ ನಾವು ಬದಲಾಗದೆ ಹೋದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಸೊ ಯಾಕೆ ಈ ಮಾತು ಹೇಳ್ತಿದ್ದೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಈ ಸಜ್ಜಿಗೆಗೆ ಸ್ವಾಗತ ಇವತ್ತಿನ ನಾವು ಪಲ್ಸರ್ P150 ಅಂತ ಹೊಸ ಬೈಕ್ ಬಂತಲ್ಲ ಆ ಬೈಕ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನೇನು ಫೀಚರ್ಸ್ ಇದೆ ಇಂಜಿನ್ ಯಾವ ತರ ಮಾಡಿದ್ದಾರೆ ಓಡಿಸೋದಾಗ ಯಾವ ತರ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನಾವು ಬೈಕ್ನ ನೋಡ್ಲಿಕ್ಕೆ ಹೋದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ಯಾವುದೋ ಒಂದು ಬೈಕ್ ನೋಡಿದ್ದೇನೆ ಅಂತ ಅನಿಸ್ತಾ ಇದೆಯಲ್ವಾ ನಿಮಗೆ N160 ಇದೆಯಲ್ಲ ಅದಕ್ಕೆ ತುಂಬ ಹೋಲುತ್ತೆ ಇಂಜಿನ್ N160ದನ್ನೇ ತಗೊಂಡಿರೋದು ಮತ್ತೆ ಇದರಲ್ಲಿ ಸ್ವಲ್ಪ ಔಟ್ಲುಕ್ ಏನಿದೆಯಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ರೆಡ್ ಕಲರಲ್ಲಿ ಸೂಪರಾಗಿ ಕಾಣಿಸುತ್ತೆ ಮೂರು ಬಣ್ಣದಲ್ಲಿ ಬರುತ್ತೆ ಬೈಕ್ ನಿಮಗೆ ಒಂದು ರೆಡ್ಡು ಇನ್ನೊಂದು ಬ್ಲ್ಯಾಕ್ ಮತ್ತೊಂದು ಬ್ಲೂ ಮೊದಲನೇದಾಗಿ ನಾವು ಹೆಡ್ಲೈಟ್ನ ನೋಡ್ಲಿಕ್ಕೆ ಹೋದ್ರೆ ಹೆಡ್ಲೈಟ್ ಅಸೆಂಬ್ಲಿ ಈ ಥರ ಬರುತ್ತೆ N160ಲಿ ಈ ಥರ ಮೇಲ್ಗಡೆ ಒಂದು ಗ್ಲಾಸ್ ಥರ ಬರ್ತಾ ಇರಲಿಲ್ಲ ಇದೊಂಥರ ಶೀಲ್ಡ್ ಥರ ಒಂಥರ ಕವರ್ ಥರ ಅಥವಾ ಪ್ರೊಟೆಕ್ಷನ್ ಥರ ಆಗುತ್ತೆ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಎಲ್ ಇ ಡಿ ಬರ್ತಾ ಇದೆ ಇಲ್ಲಿ ಎರಡು ನೋಡ್ತಿದ್ರೆ ಇದು DRL ಇರುತ್ತೆ ಸೊ ಈ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ಥರ ಮಾಡಲಿಕ್ಕೆ ಆಗಲ್ಲ ಸ್ವಲ್ಪನೂ ಚೇಂಜ್ ಮಾಡಲೇಬೇಕು ಎರಡು ಕಲರ್ನ ಮಾಡಿದ್ದಾರೆ ಒಂದು ರೆಡ್ಡು ಬ್ಲ್ಯಾಕು ಬ್ಲೂ ಬ್ಲ್ಯಾಕು ಮತ್ತು ಇನ್ನೊಂದು ಬ್ಲ್ಯಾಕೇ ಬರುತ್ತೆ ಸೊ ಈ ಥರ ಮಾಡಿದ್ದಾರೆ ಚಿಕ್ಕದಾಗಿ ಇಲ್ಲಿ ವೈಸರ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಬರುತ್ತೆ ಇಂಡಿಕೇಟರ್ಗಳು ನಿಮಗೆ ಹ್ಯಾಲೋಜನಲ್ಲಿ ಬರುತ್ತೆ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಚಿಕ್ಕ ಕವರ್ ಥರ ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ಸಸ್ಪೆನ್ಷನು ಈಗ ಬರ್ತಿರೋ ಸಸ್ಪೆನ್ಷನ್ಗಿಂತನೂ ಸ್ವಲ್ಪ ಚಿಕ್ಕದಾಗಿದೆ ಸೈಜಲ್ಲಿ ಮುಂಚಿನಿಂದಲೇ ಸ್ವಲ್ಪ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದು ಚಿಕ್ಕದಾಗಿದೆ ಬಟ್ ಇದು ಅಷ್ಟೇ ಸ್ಟ್ರಾಂಗ್ ಆಗಿದೆ ಕೂಡ ಸಸ್ಪೆನ್ಷನ್ಗೆ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಆ ಕಡೆಯಿಂದ ಈ ಕಡೆಯಿಂದ ಬರ್ತಿರೋ ಗಾಡಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ಕಲರಲ್ಲಿ ಮತ್ತು ಇಲ್ಲಿ ABS ಅಂತ ಹಾಕಿದ್ದಾರೆ ಈ ಗಾಡಿ ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ ರೆಡ್ಗೆ ಈ ಬ್ಲ್ಯಾಕ್ ಕಲರ್ ಸಖತ್ತ ಕಾಣಿಸುತ್ತೆ ಮುಂದ್ಗಡೆ ಇರೋ ಟೈರ್ ನಿಮಗೆ MRF ಕೊಟ್ಟಿದ್ದಾರೆ ಮತ್ತು ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಟೈರ್ ಸೈಜು 90mm ವಿಡ್ತ್ ಇರುತ್ತೆ ಮತ್ತು 17 inches ಇರುತ್ತೆ ಮುಂದ್ಗಡೆ ನಿಮಗೆ 260mm ಇರೋ ಡಿಸ್ಕ್ ಬ್ರೇಕು ಇದು ನಿಮಗೆ 3.5mm ಮಿನಿಮಮ್ ಥಿಕ್ನೆಸ್ ಇದೆ ಇಂಜಿನ್ ಕೌಲ್ ಅಂತಾರೆ ಇದನ್ನ ಇದು ನಿಮಗೆ ಫೈಬರಲ್ಲೇ ಬರುತ್ತೆ ಡ್ಯುಯಲ್ ಟೋನು ಈ ಗ್ರಾಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಟ್ ಬ್ಯಾಕ್ಸ್ ನೋಡ್ತಿದ್ರೆ ಸ್ವಲ್ಪ ಅಗ್ರೆಸಿವ್ ಇದೆ ಹಿಂದ್ಗಡೆ ಇದೆ ನೋಡಿ ಕೂತ್ಕೊಂಡಾಗ ಈ ಥರ ಇರುತ್ತೆ ಕಾಲು ಗೇರ್ ಶಿಫ್ಟ್ ಮಾಡಬೇಕು ಈ ಥರ ಹಾಗೆ ಬ್ರೇಕ್ ಕೂಡ ಈ ಥರ ಬರುತ್ತೆ ಅಂಡರ್ ಬಿಲ್ಲಿ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ ಸೊ ಇದು ತುಂಬ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಹೊಸ ಪಲ್ಸರಲ್ಲಿ ಈ ಥರದ ಒಂದು ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಿಂದಿನ ಟೈರು ನಿಮಗೆ ಇಲ್ಲೂ ಅಲಾಯ್ ವೀಲ್ಸ್ ಬರುತ್ತೆ ಅಲಾಯ್ ವೀಲ್ಸ್ಗೆ ಇದು ಗ್ರಾಫಿಕ್ಸ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿ ಕಾಣಿಸುತ್ತೆ ರೆಡ್ಡು ಮತ್ತು ಸಿಲ್ವರಲ್ಲಿ ಟೈರು MRF ಇದೆ ಇದು ವಿಡ್ತು ನಿಮಗೆ 110mm ಮತ್ತು 17 inches ಬರುತ್ತೆ ಹಿಂದಿನ ಟೈರಲ್ಲಿ ನಿಮಗೆ 230mm ಮತ್ತು 3.5mm ಮಿನಿಮಮ್ ಥಿಕ್ನೆಸ್ ಇರೋ ಡಿಸ್ಕ್ ಬ್ರೇಕ್ ಬರುತ್ತೆ ಇಲ್ಲಿ ಡಿಸ್ಕ್ ಕ್ಯಾಲ್ಕುಲೇಟರ್ನ ಕೊಟ್ಟಿದ್ದಾರೆ ಇದೇನು ನೋಡ್ತಿದ್ದೀರಾ ಇದು ನಿಮಗೆ ABS ಅಂತ ಅನಿಸುತ್ತೆ ಬಟ್ ABS ಅಲ್ಲ ಇದು ಬಜಾಜ್ ಅವರು ಹೇಳೋದು ಏನಂತಂದರೆ ಸಪೋರ್ಟಿವ್ ಸೆನ್ಸರ್ ಅಂದ್ಬಿಟ್ಟು ಇದ್ರ ಆ್ಯಕ್ಚುಲಿ ವರ್ಕ್ ಏನಂತ ನನಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರು ಅದನ್ನ ಕಮೆಂಟ್ ಮಾಡಿ ಇಲ್ಲಿ ಚಿಕ್ಕದಾಗಿ ನಿಮಗೆ ಟೈರ್ಗೆ ಏನಂತಂದರೆ ಒಂಥರ ಪ್ರೊಟೆಕ್ಷನ್ ಆಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಪ್ರೊಟೆಕ್ಷನ್ ಬಂದ್ಬಿಟ್ಟು ಇಲ್ಲಿಗಿರುತ್ತೆ ಕೊಚ್ಚೆ ಸಸ್ಪೆನ್ಷನ್ ಮೇಲೆಲ್ಲ ಹಾರಬಾರ್ದು ಅನ್ನೋದಕ್ಕೆ ಇದನ್ನು ಕೊಟ್ಟಿರೋದು ಇದರ ಹಾರ್ಟ್ ತುಂಬ ಸ್ಮೂತಾಗಿ ತುಂಬ ಸಖತ್ತ ಮಾಡಿದ್ದಾರೆ ಕಂಪ್ಲೀಟಾಗಿ ರಿಫೈನ್ ಮಾಡಿರೋದು ಹೊಸ ಇಂಜಿನ್ ಇದು N160 ಏನಿದೆಯಲ್ಲ ಅದೇ ಇಂಜಿನೇ ಅಂದರೆ ಇದು ಒಂದು ವರ್ಷ ಹಳೆ ಇಂಜಿನ್ ಅಷ್ಟೇ ಇಂಜಿನ್ದು ಡಿಸ್ಪ್ಲೇಸ್ಮೆಂಟ್ ನೋಡ್ಲಿಕ್ಕೆ ಹೋದರೆ 149.3 cc 14.5 PS ಪವರ್ಗೆ 13.5 Nm ಟಾರ್ಕ್ 5 ಸ್ಪೀಡ್ ಬರುತ್ತೆ ಏರ್ ಕೂಲ್ಡ್ ಆಗಿರುತ್ತೆ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಗೇರಲ್ಲಿ ಯಾವ ಥರ ಪಿಕಪ್ ಇದೆ ನೋಡಿಬಿಡೋಣ ಎಕ್ಸಾಸ್ಟ್ ಬೇಸ್ ಮಾತ್ರ ಸಖತ್ತಾಗಿದೆ ಓಹ್ ವಾ 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 ಚಿಂದಿ ಚಿಂದಿ ಕೊಟ್ಟಿದ್ದಾರೆ ಸೂಪರ್ ಟಾರ್ಕ್ ಮಾತ್ರ ಸರಿಯಾಗಿದೆ ಇನ್ಸ್ಟೆಂಟ್ಲಿ ಪಿಕಪ್ ತೊಗೊಂಡ್ಬಿಡುತ್ತೆ ಸೊ ಈ ಗಾಡೀಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಫೋರ್ತ್ ಗೇರಲ್ಲಿ ಇದ್ದೀನಿ ನೋಡಿ 30 ಒಳಗಡೆನೆ 30-38 ಒಳಗಡೆನೆ ಫಿಫ್ತ್ ಗೇರಲ್ಲಿ ಇದ್ದೀನಿ ನಾನು ಸೊ ಅಲ್ಲೊಂದು ಹಂಪ್ ನಾನು ದಾಟಿಸಿದೆ ಗೇರ್ನ ಚೇಂಜ್ ಮಾಡಿಲ್ಲ ಇಲ್ಲಿ ನೋಡ್ತಾ ಇದ್ರೆ ನೀವು ಫಿಫ್ತ್ ಗೇರಲ್ಲೇ ಇದೆ ನಾನು ಗೇರ್ನ ಚೇಂಜ್ ಮಾಡಿಲ್ಲ ಗಾಡಿನ ಹಾಗೆ ಮುಂದೆ ತೊಗೊಂಡೋಗಿದ್ದೀನಿ ಇದೇ ನನ್ನ ಬೈಕಲ್ಲಿ ಆಗಿದ್ರೆ ಇದು ಆಗ್ತಾ ಇರಲಿಲ್ಲ 3500 ಎಬೋ RPM ಇದೆಯಲ್ಲ ಅಲ್ಲಿಂದ 7500 RPMಗೆ ಕ್ವಿಕ್ಕಾಗಿ ಇದು ತೊಗೊಂಡ್ಬಿಡುತ್ತೆ ನೀವು ಪದೇ ಪದೇ ಗೇರ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ಮೂತ್ ಎಂಜಿನು ಬೆಸ್ಟ್ ಎಕ್ಸಾಸ್ಟ್ ನೋಟು ಸ್ಲಿಪ್ಪರ್ ಕ್ಲಚ್ಚು ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾರೆ 25ಕ್ಕೆಲ್ಲ ಬಂದರೆ ಒಂದು ಸ್ವಲ್ಪ ಜರ್ ಕೊಡ್ದಂಗೆ ಆಗುತ್ತೆ ಅದು ನೀವು ಏನಂದರೆ ಸ್ವಲ್ಪ ಹಿಂಗೆ ಎಕ್ಸ್ಲೂಷನ್ ಕೊಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ 27-28-30ಕ್ಕೆಲ್ಲ ಬಂದಮೇಲೆ ಆರಾಮಾಗಿ ಆ ಸ್ಪೀಡ್ಗೆ ಮ್ಯಾಚ್ ಆಗಿಬಿಡುತ್ತೆ ಮತ್ತೆ ನಿಮಗೆ ಜರ್ ಕೊಡೋದು ಆಗೋದೇ ಇಲ್ಲ ಗಾಡಿದು ಟಾಪ್ ಸ್ಪೀಡ್ 110-115 ಅಂತ ಸೂಪರ್ ತುಂಬ ಚೆನ್ನಾಗಿದೆ ಇಂಜಿನ್ ನನಗೆ ಸಖತ್ ಇಷ್ಟ ಆಯಿತು ಮುಂಚೆ ಬರ್ತಿದ್ದಲ್ಲ ಪಲ್ಸರು ಆ ಪಲ್ಸರ್ಗೆ ರಿಪ್ಲೇಸ್ಮೆಂಟು ಹ್ಯಾಂಡಲ್ ಬರೆಲ್ಲ ನಿಮ್ಗೆ ಕುತ್ಕೊಳ್ಳಿಕ್ಕೆಲ್ಲ ಚೆನ್ನಾಗೇ ಇದೆ 5'4" ಇದ್ದೀನಿ ನನ್ನ ಹೈಟ್ಗೂ ಕೂಡ ಇದು ಚೆನ್ನಾಗೇ ಇದೆ ಆರಾಮಾಗಿ ಕುತ್ಕೊಬೋದು ಫುಟ್ ಬ್ಯಾಕ್ಸು ಕೂಡ ಅಷ್ಟೇ ಈ ಫುಟ್ ಬ್ಯಾಕ್ಸು ಸೀಟು ಮತ್ತು ಹ್ಯಾಂಡಲ್ ಬಾರು ಇವನ್ನೆಲ್ಲ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಕರೆಕ್ಟಾಗಿ ಸಿಂಕ್ ಮಾಡಿದ್ದಾರೆ ಸೊ ಮೀರರ್ ಕೂಡ ಅಷ್ಟೇ ಹಿಂದ್ಗಡೆ ಬರ್ತಿರೋ ಗಾಡಿಗಳು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಟ್ರಾಫಿಕ್ ಅಲ್ಲೆಲ್ಲ ಓಡಿಸಲಿಕ್ಕೆ ತಲೆನೋವಿಲ್ಲ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತಲ್ಲ
ಬೆಂಗಳೂರು ಅಂತ ಸಿಟಿಲಿ ಅಂತ ಕಡೆ ಎಲ್ಲ ಇದೆ ಆರಾಮಾಗಿ ಓಡಿಸ್ಬೋದು. ಹಾಗೆ ಇಲ್ಲೊಂದು ಬ್ರೇಕ್ ಟೆಸ್ಟ್ ನೋಡ್ಬಿಡೋಣ. ಸೊ ಸುಮಾರೊಂದು 50-60 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೀನಿ. ಚಿಂದಿ ಬ್ರೇಕಿಂಗ್ ಚಿಕ್ಕ ರೋಡೇ ತೊಗೊಳ್ಳೋಣ, ಇಲ್ಲೇ ಟರ್ನಿಂಗ್ ರೆಡೀಸ್ ಚೆಕ್ ಮಾಡಿಬಿಡೋಣ. ಸೊ ಲೆಫ್ಟಿಂದ ರೈಟಿಗೆ ಬೇಡ, ರೈಟಿಂದ ಲೆಫ್ಟಿಗೆ ತೊಗೊಂಡು ನೋಡೋಣ. ಕಾಲು ಹಿಡ್ದೇನೆ, ಟರ್ನ್ ಮಾಡ್ಲಿಕ್ಕೆ ಆಗುತ್ತೇನೆ ಅಂದ್ಬಿಟ್ಟು. ವಾವ್ ಸೂಪರ್, ಕಾಲು ಹಿಡ್ದೇನೆ ಟರ್ನ್ ಮಾಡ್ಬೋದು. ಟರ್ನಿಂಗ್ ರೆಡೀಸ್ ಜಾಸ್ತಿ ಕೊಟ್ಟಿದ್ದಾರೆ. 160 ಎಲ್ಲ ನೀವು ಓಡಿಸಿದ್ರೆ ಅದೇ ಥರನೇ ಫೀಲ್ ಇದೆ, ಅದೇ ಇಂಜಿನ್ ಅಂದಮೇಲೆ ಅದೇ ಥರ ಫೀಲ್ ಬರಬೇಕಲ್ವಾ. ಸ್ಯಾರಿ ಗಾರ್ಡ್ ಕೂಡ ತುಂಬ ಚೆನ್ನಾಗಿ ಅಲೈನ್ ಮಾಡಿದ್ದಾರೆ ಇದರಲ್ಲಿ. ನಿಮಗೆ ಸ್ಯಾರಿ ಗಾರ್ಡ್ ಇದೆ ಅಂತ ಅನ್ಸಲ್ಲ, ಆ ಲೆವೆಲ್ಗೆ ಮಾಡಿದ್ದಾರೆ. ಹಾಗೆ ನೀವು ಚೈನ್ ನೋಡ್ಲಿಕ್ಕೆ ಹೋದರೆ ಓಪನ್ ಆಗಿ ಬರುತ್ತೆ, ಇದಕ್ಕೆ ಕವರ್ ಬರಲ್ಲ. ಪ್ರತಿ 500 ಕಿಲೋಮೀಟರ್ಗೆ 600 ಕಿಲೋಮೀಟರ್ಗೆ ಒಂದ್ಸಲ ನೀವು ಲೂಪ್ ಮಾಡ್ಕೊಳ್ತಾ ಇದ್ರೆ ಚೈನ್ ಬಾಳಿಕೆ ಜಾಸ್ತಿ ಬರುತ್ತೆ. ಸೀಟು ನಿಮಗೆ ಈ ಥರ ಬರುತ್ತೆ, N160 ಇರೋ ಥರ ಸೀಟ್ ಡಿಸೈನೇ ಮಾಡಿದ್ದಾರೆ. ಸ್ಪ್ಲಿಟ್ ಸೀಟ್ ಬರುತ್ತೆ, ಸಿಂಗಲ್ ಸೀಟ್ ವೇರಿಯಂಟು ಬರುತ್ತೆ ಇದರಲ್ಲಿ. ಸೀಟ್ ಹೈಟ್ ನಿಮಗೆ 780 mm ಇದೆ. 3-5-4 ಇರೋರು ಇದಾರಲ್ವ, ಆರಾಮಾಗಿ ಈ ಸೀಟ್ ಮೇಲೆ ಕುತ್ಕೊಬೋದು. ಸೀಟ್ ಕಂಫರ್ಟ್ ಕೂಡ ಚೆನ್ನಾಗಿದೆ. ಮುಂದ್ಗಡೆ ಕುತ್ಕೊಳ್ತಾರಲ್ಲ, ಆ ರೈಡರ್ಗೆ ಮತ್ತು ಪಿಲ್ಲಿನ್ ರೈಡರ್ಗೆ ಇಬ್ಬರೂ ಏನಂತಂದರೆ ತುಂಬ ದೊಡ್ಡದಾಗಿರೋ ಸೀಟ್ನ ಕೊಟ್ಟಿದ್ದಾರೆ, ಆರಾಮಾಗಿ ಕುತ್ಕೊಬೋದು. ಟ್ಯಾಂಕ್ ಏನು ಕುತ್ಕೊಳ್ತೀವಲ್ಲ, ಈ ಪೋರ್ಷನಲ್ಲೇ ಬಂದ್ಬಿಟ್ಟು ಚೆನ್ನಾಗಿದೆ, ಆರಾಮಾಗಿ ಕಾಲು ಇಲ್ಲಿ ಕರೆಕ್ಟಾಗಿ ಟಕ್ ಆಗುತ್ತೆ. ಸೊ ನಿಮಗೆ ಟ್ಯಾಂಕು ಕರೆಕ್ಟಾಗಿ ಗ್ರಿಪ್ ಇರುತ್ತೆ. 6 ಫೀಟರ್ ಕೂತ್ರೆ ಈ ಥರ ಕಾಣಿಸುತ್ತೆ ನೋಡಿ. ಪಾರ್ಟ್ ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಇದು P150 ಅಂತ ಹಾಕಿದ್ದಾರೆ. ಈ ಪಾರ್ಟು ಎಕ್ಸಾಕ್ಟ್ಲಿ N160 ಇದ್ದಾರೆ, ಅದೇ ಥರನೇ ಇದ್ದಾರೆ, ಬರೀ ಸ್ಟಿಕ್ಕರ್ ಮಾತ್ರ ಚೇಂಜ್ ಮಾಡಿದೆ ಅಂತ ಅನಿಸುತ್ತೆ ನನಗೆ ಅಷ್ಟೇ. ಗ್ರ್ಯಾಬ್ ರೀಲ್ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ ಕೂತ್ಕೊಳ್ಳೋರು ಆರಾಮಾಗಿ ಹಿಡ್ಕೊಂಡು ಕೂತ್ಕೊಬೋದು, ಆ ಥರ ಮಾಡಿದ್ದಾರೆ. ಶಾರ್ಪಾಗಿ ಲೆಜ್ಜಸ್ಸು ಕ್ಲೀನಾಗಿ ಮಾಡಿದ್ದಾರೆ. ಟೈಲ್ ಲ್ಯಾಂಪು ಈ ಥರ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಕಾಣಿಸುತ್ತೆ. ಲೇಸರ್ ಲೈಟ್ ಥರ ಕಾಣೋ ಥರ ಡಿಸೈನ್ ಮಾಡಿದ್ದಾರೆ. ಹಿಂದ್ಗಡೆ ಬರ್ತಿರೋ ಗಾಡಿಗಳಿಗೆ ಗೊತ್ತಾಗ್ಬಿಡುತ್ತೆ. ಟ್ಯಾಂಕ್ ಶೇಪು ಈ ಥರ ಮಾಡಿದ್ದಾರೆ, ಹೊಸ ಡಿಸೈನು. ಯಾಕಂದರೆ ಪಲ್ಸರ್ ತುಂಬ ವರ್ಷದಿಂದ ಒಂದೇ ಥರ ಡಿಸೈನಲ್ಲಿ ಬರ್ತಿದ್ದು ಅನ್ನೋ ಕಾರಣಕ್ಕೆ ಟ್ಯಾಂಕ್ನ ಇವಾಗ ಚೇಂಜ್ ಮಾಡಿದ್ದಾರೆ. ಇದು ಮೆಟಲ್ ಪಾರ್ಟ್ ಇದೆ, ಇದು ಬಂದ್ಬಿಟ್ಟು ನಿಮಗೆ ಫೈಬರ್ಲ್ಲಿ ಬರುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಪಲ್ಸರ್ ಅಂತ ಬರೆದ್ಬಿಟ್ಟು ಗ್ರಾಫಿಕ್ಸ್ನ ಹಾಕಿರೋದು, ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಷ್ಟು ಸುಂದರವಾಗಿ ದೊಡ್ಡದಾಗಿ ಕಾಣೋ ಟ್ಯಾಂಕು 14 ಲೀಟರ್ ಫ್ಯೂಲ್ ಕೆಪಾಸಿಟಿನ ಹೊಂದಿರುತ್ತೆ. ಈ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಇನ್ಫಿನಿಟಿ ಡಿಸ್ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಮೋಡ್ ಬಟನ್ ಬರುತ್ತೆ, ಇಲ್ಲಿ ಸೆಟ್ ಬಟನ್ ಬರುತ್ತೆ. ಇದು ನಿಮಗೆ ಡಿಜಿಟಲ್ ಮತ್ತು ಅನಲಾಗ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋದು. ಸೊ ಆನ್ ಮಾಡಿದಾಗ ಈ ಥರ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕೊಂಡ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಇಲ್ಲಿ ನ್ಯೂಟ್ರಲ್ ಇದ್ದರೆ, ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹೈ ಬೀಮ್ ಆಗ ತೋರಿಸುತ್ತೆ. ಇಂಜಿನ್ ಮಾಲ್ ಫಂಕ್ಷನ್ ಆಗಿದ್ರೆ ಅಥವಾ ಇಂಜಿನು ನಿಮಗೆ ಚೆಕ್ ಮಾಡುತ್ತಲ್ಲ ಆವಾಗ ಇದು ಆನ್ ಆಗಿರುತ್ತೆ. ಇಲ್ಲಿ ಬ್ಯಾಟ್ರಿ ಮೀಟರ್ ತೋರಿಸುತ್ತೆ, ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ, ಸ್ಪೀಡೋ ಮೀಟರ್ ಬರುತ್ತೆ, ಇಲ್ಲಿ ಚಿಕ್ಕದಾಗಿ ಓಡೋ ಮೀಟ್ರು, ಇಲ್ಲೇನು ಬ್ಲಿಂಕ್ ಆಗ್ತಿದ್ದಿಲ್ಲ, ಇದು ಫ್ಯೂಲ್ ಗೇಜ್ ಇರುತ್ತೆ. ಹಾಗೆ ಇಲ್ಲಿ ಟೈಮ್ ಕೂಡ ತೋರಿಸುತ್ತೆ, RPM ಲಿಮಿಟು, ABS, ಇಂಡಿಕೇಟರ್. ಹಾಗೆ ಇದು ನಿಮಗೆ ನ್ಯೂಟ್ರಲ್ ಮೋಡ್ ಅಲ್ಲಿ ನೀವು ಟ್ರಿಪ್ 1 ಮತ್ತೆ ಟ್ರಿಪ್ 2 ಹಾಗೆ ಡಿಸ್ಟೆನ್ಸ್ ಟು ಎಂಟಿ ಆಮೇಲೆ ಓಡೋ ಮೀಟ್. ಲೆಫ್ಟ್ ಅಲ್ಲಿ ನಿಮಗೆ ಇಲ್ಲಿ ಪಾಸ್ ಲೈಟ್ ಬರುತ್ತೆ, ಲೋ ಬೀಮು ಮತ್ತೆ ಹೈ ಬೀಮ್ಗೆ, ಇಲ್ಲಿ ಇಂಡಿಕೇಟ್ರು, ಇಲ್ಲಿ ನಿಮಗೆ ಹಾರ್ನ್ ಸ್ವಿಚಸ್ಸು, ಇದಿಷ್ಟು ಬರುತ್ತೆ. ರೈಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಹ್ಯಾಂಡಲ್ ಬರ್ದು, ಇಂಜಿನ್ ಕಿಲ್ ಸ್ವಿಚ್ಚು, ಆನ್ ಸ್ವಿಚ್ಚು ಮತ್ತು ಇಗ್ನಿಷನು, ಇದಿಷ್ಟು ಬಟನ್ನ ಕೊಟ್ಟಿರ್ತಾರೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ, ಮತ್ತು ನಾರ್ಮಲ್ ಹ್ಯಾಂಡಲ್ ಬಾರ್ಸು ಬರುತ್ತೆ ಇದರಲ್ಲಿ, ನೀವು ಅದನ್ನು ಕೇಳ್ಕೊಬೋದು. ಇದು USB ಪೋರ್ಟ್ ಇರುತ್ತೆ, ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂತಂದರೆ ಮೊಬೈಲ್ ಹೋಲ್ಡರ್ ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ಗಾಡೀಲಿ ನಿಮಗೆ ಒಂದು ಸೆಂಟರ್ ಸ್ಟ್ಯಾಂಡು, ಇನ್ನೊಂದು ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ಗೆ ನಿಮಗೆ ಇಂಜಿನ್ ಕಟ್ ಆಫ್ ಫೀಚರ್ ಕೂಡ ಕೊಟ್ಟಿದ್ದಾರೆ. ಇದಷ್ಟು ಹೊತ್ತು ನಾವು ಗಾಡಿದು ಇಂಜಿನ್ ಸ್ಪೆಸಿಫಿಕೇಶನು ಮತ್ತು ಫೀಚರ್ಸ್ ಏನಿದೆ ಆಮೇಲೆ ಗಾಡಿ ಬಾಡಿ ಯಾವ ಥರ ಇದೆ ಎಲ್ಲ ನೋಡಾಯಿತು. ಸೊ ಇವಾಗ ಬರೋ ಪ್ರಶ್ನೆ ಏನಂದರೆ ಬಜಾಜ್ ಅವರು ಯಾಕೆ ಈ ಬೈಕ್ನ ಇವಾಗ ಲಾಂಚ್ ಮಾಡಿದ್ರು ಅಂದ್ಬಿಟ್ಟು. ಸೊ ಏನಾದರೂ ಅವರು ಹಳೆಯ ಪಲ್ಸರ್ಗಳು ಸೇಲ್ ಏನಾದ್ರು ಕಡಿಮೆ ಆಗಿತ್ತಾ? ಸೇಲ್ ಏನು ಕಡಿಮೆ ಆಗಿರಲಿಲ್ಲ, ಬಟ್ ಆದ್ರೂ ಈ ಬೈಕ್ನ ಅವ್ರು ಲಾಂಚ್ ಮಾಡಿದ್ರು. ಕಾರಣ ಇಷ್ಟೇ, ಕಾಲಕ್ಕೆ ತಕ್ಕಾಗಿ ನಾವು ಬದಲಾಗಬೇಕು, ಇಲ್ದಿದ್ರೆ ಕಾಲ ನಮ್ಮನ್ನು ಬದಲು ಮಾಡುತ್ತೆ ಅಂತಿದೆಯಲ್ಲ. ಸೊ ಇವಾಗ ಏನಂದರೆ N160 ಮಾಡಿದ್ಮೇಲಿಂದ ತುಂಬ ಜನರು, ಎಷ್ಟು ಜನ ಗಾಡಿ ತೊಗೊಂಡ್ರಲ್ಲ, ಎಲ್ಲರೂ ತುಂಬ ಚೆನ್ನಾಗಿದೆ, ಬಜಾಜಲ್ಲಿ ಈ ಥರ ಇಂಜಿನ್ ಎಲ್ಲ ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಫೀಡ್ಬ್ಯಾಕ್ನ ಕೊಟ್ಟಮೇಲೆ ಆಮೇಲೆ ಬಜಾಜ್ ರಚನೆ ಮಾಡಿದ್ದು. ಇನ್ನು ಪಲ್ಸರ್ನ ನಾವು ಏನು ಮಾಡಿಬಿಡೋಣ ಅಂತಂದರೆ ಹೊಸ ಇಂಜಿನ್ಗೆ ಕನ್ವರ್ಟ್ ಮಾಡಿಬಿಡೋಣ, ಹೊಸ ಇಂಜಿನಲ್ಲೇ ಕೊಟ್ಬಿಡೋಣ ಅಂದ್ಬಿಟ್ಟು ಈ ಮಾಡೆಲ್ನ ಬಿಟ್ಟಿರೋದು. ಈಗ ಪಲ್ಸರೇ ಬಂದ್ಬಿಟ್ಟು ಸುಮಾರು 2002 ಇಲ್ಲಿವರೆಗೂ ಸುಮಾರು ಒಂದು 22 ವರ್ಷದಿಂದ ಪಲ್ಸರ್ ಬೈಕ್ ಬರ್ತಾನೆ ಇದೆ. ಸೊ ಆ ಪಲ್ಸರ್ ಬೈಕು ಬಜಾಜ್ಗೆ ಮರುಜನ್ಮ ಕೊಟ್ಟಂಥದ್ದು. ಸೊ ಅದಕ್ಕೇ ಈ ಪಲ್ಸರ್ ಸೀರೀಸಲ್ಲಿ ಅವರು ತುಂಬ ಬೈಕ್ನ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ 150 cc ಬಂದಿತ್ತಲ್ವ, ಆ 150 cc ಬೈಕು ಹೈಯೆಸ್ಟ್ ಸೇಲ್ ಆಗಿರುತ್ತೆ. ಇವತ್ತಿಗೂ ನೀವು ಯಾವುದೇ ಊರಲ್ಲಿ ಗಾಡಿಗಳನ್ನು ನೋಡಿದ್ರೆ ಅದರಲ್ಲಿ ಪಲ್ಸರೇ ಜಾಸ್ತಿ ಇರುತ್ತೆ. ಆ ರೇಂಜ್ಗೆ ನಿಮಗೆ ಪಲ್ಸರ್ಗಳು ಇದೆ. ಹಳೆ ಪಲ್ಸರ್ಗಳು ಯಾವ ಥರ ಸೇಲ್ ಆಗ್ತಿರ್ತಲ್ವ ಅದೇ ರೇಂಜ್ಗೆ ಈ ಹೊಸ ಪಲ್ಸರ್ಗಳು ಸೇಲ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಬೈಕ್ನ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಗಾಡಿ ಇಂಜಿನ್ನ ತುಂಬ ಚೆನ್ನಾಗಿ ಏನು ಮಾಡಿದ್ದಾರೆ ಅಂತಂದರೆ ರಿಫೈನ್ ಮಾಡಿದ್ದಾರೆ. ಓಡಿಸ್ಬೇಕಿದ್ರೆ ಖುಷಿಯಾಗುತ್ತೆ. ಎಕ್ಸಾಸ್ಟ್ ನೋಟ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಲೌಡ್ ಆಗಿದೆ. ಹಳೆ ಬೈಕ್ ಥರ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಓ ಪಲ್ಸರ್ ಸ್ಟಾರ್ಟ್ ನೋಡು ಅಂತ ಹೇಳೋ ಥರ ಇರಲ್ಲ, ಓ ಇದು ಯಾವುದಪ್ಪ ಇದು ಹೊಸ ಗಾಡಿ ಅಂತ ಅನ್ನೋ ಥರ ಇರೋದು. ಈ ಕಾರಣಕ್ಕೆ ಬಜಾಜ್ ಅವರು P150 ಅಂದ್ಬಿಟ್ಟು ಇದಕ್ಕೆ ಹೆಸರು ಕೊಟ್ಬಿಟ್ಟು ಬೈಕ್ನ ಲಾಂಚ್ ಮಾಡಿರೋದು. ಹಳೆ ಪಲ್ಸರ್ಗಳು ಆ ಪಲ್ಸರ್ಗೆ ಇದನ್ನು ಕಂಪೇರ್ ಮಾಡಿದ್ರೆ ಇದು 10 kg ವೇಟು ಕಡಿಮೆ ಮಾಡಿದ್ದಾರೆ. ಸೊ ಅದು ಅಡ್ವಾಂಟೇಜು. ಹಳೆ ಬೈಕಲ್ಲಿ ನಿಮಗೆ 150 kg ಬರುತ್ತೆ, ಇತ್ತು ಇದು ನಿಮಗೆ 140 kg ಬರುತ್ತೆ. ನಿಮಗೆ ಪವರು ಮತ್ತು ಟಾರ್ಕು ಕಡಿಮೆ ಅಂತ ಅನಿಸಿದ್ರು ಗಾಡಿ ವೇಟ್ ಕೂಡ 10 kg ಕಡಿಮೆ ಇದೆ. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಗಾಡಿ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ. 45
ಮೈಲೇಜು ಬಂದೇ ಬರುತ್ತೆ. ಗಾಡಿನ ವಿಡಿಯೋ ಮಾಡಲಿಕ್ಕೆ ಕೊಟ್ಟ ಪಾಪ್ಯುಲರ್ ಬಜಾಜ್ ಕತ್ರಕುಪ್ಪೆ ಶೋರೂಮ್ ಅವರಿಗೆ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಹಳೆ ಪಲ್ಸರ್ಗಳು ಬರೋದು ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಇವಾಗ ಏನೇನು ಸ್ಟಾಕ್ಗಳಿದೆಯಲ್ಲ ಅದೆಲ್ಲ ಸೇಲ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಹಳೆ ಪಲ್ಸರೇ ತನಕ ಬೇಕು ಅಂತ ಅಂದ್ಕೊಂಡಿರೋರು ಇವಾಗ ರೈಟ್ ಟೈಮ್ ಹೋಗ್ಬಿಟ್ಟು ಬೈ ಮಾಡಿ. ಯಾರಿಗಪ್ಪ ಈ ಗಾಡಿ ಅಂದ್ಬಿಟ್ಟು, ಯಾರು ದಿನಕ್ಕೆ 40-50 ಕಿಲೋಮೀಟರ್ ಓಡಿಸ್ತಿರೋ ನಿಮಗೆ ಅಂತ ಮಾಡಿರೋ ಬೈಕ್ ಇದು. ಸಿಟಿಲಿ ಓಡಿಸೋರಿಗೆ ಇನ್ನೂ ಬೆಸ್ಟ್ ಇರುತ್ತೆ, ಯಾಕಂದರೆ ಸ್ಲೀಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೊಟ್ಟಿದ್ದಾರೆ. ಸೊ ಈ ಗಾಡಿದು ಎಕ್ಸ್ ಶೋರೂಮ್ ಪ್ರೈಸು, ಆನ್ ರೋಡ್ ಪ್ರೈಸು, ಮತ್ತು EMI ಆಪ್ಷನು, ಮತ್ತು ಡೌನ್ ಪೇಮೆಂಟು ಇದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ಅಲ್ಲೇ ಹೋಗ್ಬಿಟ್ಟು ನೋಡ್ಬೋದು. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ಯಾವುದ್ರ ಗಾಡಿ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ರೆ ನೀವು ಅದನ್ನು ಕಮೆಂಟಲ್ಲಿ ಹಾಕಿ ಆ ಗಾಡಿಗಳ ಬಗ್ಗೆ ವಿಡಿಯೋ ಮಾಡಲಿಕ್ಕೂ ಟ್ರೈ ಮಾಡೋಣ. ಹಾಗೆ ನಿಮ್ಮಲ್ಲೇ ಯಾವುದಾದ್ರು ಒಂದು ಬೈಕ್ ಇದೆ, ನೀವು ತೊಗೊಂಬಿಟ್ಟು 1 ವರ್ಷ 6 ತಿಂಗಳಾಗಿದೆ, ತುಂಬ ಚೆನ್ನಾಗಿದೆ ಅಥವಾ ತುಂಬ ಕೆಟ್ಟದಾಗಿದೆ ಅಂತಿದ್ರೆ ಕಮೆಂಟಲ್ಲಿ ಹಾಕಿ ಆ ಗಾಡಿ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಂತಂದರೆ ವಿಡಿಯೋ ಕೂಡ ಮಾಡೋಣ. ನೀವು ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಗಾಡಿಗಳ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡೋಣ. ಈವನ್ 4-ವೀಲರ್ ಕೂಡ ಅಷ್ಟೇ, ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡೋಣ. ಸೊ ನಿಮಗೆ ಆ ಥರ ಮಾಡಬೇಕಂತ ಅನಿಸಿದ್ರೆ ನಿಮ್ಮಲ್ಲಿ ಗಾಡಿ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೈಕು ಕಾರು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಟೇಕ್ ಕೇರ್.